ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೀತಾರಾಮ್ ಎಸ್, ಇಂದಿನ ನಿಮ್ಮ ಪಾಡ್ಕ್ಯಾಸ್ಟ್ ಹೋಸ್ಟ್. ನಮ್ಮ ಈ ಮೊದಲ ಪಾಡ್ಕ್ಯಾಸ್ಟ್ ಸಂಚಿಕೆಯನ್ನ ಒಂದೊಳ್ಳೆ ಸುಭಾಷಿತದೊಂದಿಗೆ ಶುರು ಮಾಡೋಣ. ಈ ಸುಭಾಷಿತ ಕೆ ಶಿವರಾಮ್ ಕಾರಂತ ಅವರು ಬರೆದಿರುವಂತಹದ್ದಾಗಿದೆ. ಸುಭಾಷಿತ ಹೀಗಿದೆ: ಹಣ ಎಂದರೆ ಉಪ್ಪು ಇದ್ದಂತೆ, ಅದನ್ನು ನಾಲಿಗೆಯ ಮೇಲೆ ಸ್ವಲ್ಪವಷ್ಟೇ ಇರಿಸಿಕೊಂಡರೆ ರುಚಿ, ಹೆಚ್ಚಾಗಿ ತಿಂದರೆ ದಾಹ ತಪ್ಪಿದ್ದಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ನಮ್ಮ ಸುಭಾಷಿತ. ಹಣಕ್ಕೂ ಉಪ್ಪುಗೂ ಅವಿನಾಭಾವ ನಂಟಿದೆ. ಯಾಕೆ ಅಂತೀರಾ? ದಂಡಿ ಮಾರ್ಚ್ ಕೇಳಿರಬಹುದು ನೀವು. ಸಾಲ್ಟ್ ಸತ್ಯಾಗ್ರಹ, ದಂಡಿ ಮಾರ್ಚ್, ಎಸ್ ಕರೆಕ್ಟ್. ಈ ಸಾಲ್ಟ್ ಸತ್ಯಾಗ್ರಹ ನಡೆದಿದ್ದೇನೆ ಅಂದರೆ, ಸಮುದ್ರದಲ್ಲಿ ಸಿಗುವಂತಹ ಉಪ್ಪಿಗೆ ತೆರಿಗೆ ಹಾಕೋಕೆ ಅಂದಿನ ಬ್ರಿಟಿಷ್ ಸರ್ಕಾರ ಕಣ್ಣು ಹಾಕಿದ್ದಾಗ ಅದನ್ನು ತಡೆಯಲಿಕ್ಕಾಗಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡಿದರು. ಆ ಉಪ್ಪಿನ ಸತ್ಯಾಗ್ರಹಕ್ಕೂ ಈಗ ನಾನು ಹೇಳಿರುವಂತಹ ಸುಭಾಷಿತಕ್ಕೂ ಯಾವುದೇ ಲಿಂಕ್ ಇಲ್ಲ. ಆದರೂ ನಮ್ಮ ಕೆ ಶಿವರಾಮ್ ಕಾರಂತರವರು ಹೇಳಿರುವಂತಹ ನುಡಿಗಟ್ಟು ಎಷ್ಟು ಚೆನ್ನಾಗಿದೆ ನೋಡಿ. ಉಪ್ಪನ್ನ ದುಡ್ಡು ಹೋಲಿಸ್ತಿದ್ದಾರೆ. ಉಪ್ಪು ತಿಂದರೆ ನೀರು ಕುಡಿಲೇಬೇಕು, ಉಪ್ಪು ಜಾಸ್ತಿ ತಿಂದಷ್ಟು ಜಾಸ್ತಿ ನೀರು ಕುಡಿಬೇಕು ಅನ್ಸುತ್ತೆ, ದಾಹ ಜಾಸ್ತಿ ಆಗತ್ತೆ ಅನ್ನೋದು ಅವರ ಅರ್ಥ. ಸರಿ ಬನ್ನಿ, ಈಗ ನಮ್ಮ ಮಂಕುತಿಮ್ಮನ ಮೊದಲ ಕಗ್ಗಕ್ಕೆ ಹೋಗೋಣ. ನಾವು ಶ್ರೀ ವಿಷ್ಣುವು ವಿಶ್ವಾದಿಮೂಲ ಮಾಯಲೋಲ ದೇವ ಸರ್ವೇಶ ಪರಬ್ರಹ್ಮನೆಂದು ಜನಂ ಆವುದನ್ನು ಕಾಣದೊಡ ಮಳ್ತೀಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಕಗ್ಗ ಕೇಳಿದ್ರಲ್ಲ, ಈಗ ಇದರ ಸಾರಾಂಶ ಹೇಳ್ತೀನಿ ಕೇಳಿ. ಶ್ರೀ ವಿಷ್ಣುವು ವಿಶ್ವಕ್ಕೆ ಬುನಾದಿಯಾಗಿಹನು, ತನ್ನದೇ ಆದ ಮಾಯಾಶಕ್ತಿಯಿಂದ ತಲ್ಲೀನನಾಗಿಹನು, ಜನರು ಭಕ್ತಿ ಪ್ರೀತಿಗಳಿಂದ ದೇವರು ಸರ್ವಕ್ಕೂ ಸರ್ವರಿಗೂ ಒಡೆಯ ಪರಬ್ರಹ್ಮ ಎಂದು ನಂಬಿಹರು. ಕಣ್ಣಿಗೆ ಕಾಣದಿದ್ದರೂ ಅಕ್ಕರೆಯಿಂದ ಜನ ನಂಬಿರುವ ಆ ವಿಚಿತ್ರಕ್ಕೆ ನಮಿಸು ಎಂದು ಗುಂಡಪ್ಪನವರು ಈ ಮಂಕುತಿಮ್ಮನ ಕಗ್ಗದೊಂದಿಗೆ ಜಗತ್ತಿಗೆ ತಿಳಿಸುತ್ತಿದ್ದಾರೆ. ಈಗ ಎರಡನೇ ಕಗ್ಗದ ಸಮಯ. ಜೀವ ಜಡರೂಪ ಪ್ರಪಂಚವನ್ನ ದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಈಗ ಎರಡನೇ ಕಗ್ಗದ ಸಾರಾಂಶ ಹೇಳ್ತೀನಿ ಕೇಳಿ. ಈ ಪ್ರಪಂಚವನ್ನು ಚೇತನ ಅಚೇತನ ಆವರಿಸಿಕೊಂಡಿವೆ, ಆದರೂ ಪ್ರಪಂಚದ ಅಂತರಂಗವನ್ನೆಲ್ಲ ಒಂದು ವಿಶೇಷ ಶಕ್ತಿ ತುಂಬಿಕೊಂಡಿದೆ. ಅದು ಭಾವನೆಗೆ ಒಳಪಡದಂತೆ ಅಳತೆಗೆ ಸಿಗದಂತೆ ಇಹುದು. ಆ ಮಹಾದ್ಭುತ ಶಕ್ತಿಗೆ ತಲೆಬಾಗು ಎಂದು DVG ಅವರು ಈ ಕಗ್ಗದ ಮುಖಾಂತರ ಹೇಳಿದ್ದಾರೆ. ನಮ್ಮ ಈ ಪಾಡ್ಕಾಸ್ಟ್ನ ಕಡೆಯ ಹಂತ ಅಥವಾ ಸೆಗ್ಮೆಂಟ್ ಅನ್ಬೋದು, ನೀವು ಏನಂತೀರಾ? ಈಗ ನಾನು ಹೇಳಿರುವಂತಹ ಮಂಕುತಿಮ್ಮನ ಕಗ್ಗದಲ್ಲಿರುವಂತಹ ಕ್ಲಿಷ್ಟಕರ ಪದದ ಅರ್ಥ ಹೇಳುವ ಸಮಯ. ಈ ಮಂಕುತಿಮ್ಮನ ಕಗ್ಗ ನೀವು ಕೇಳಿಸ್ಕೊಂಡಿದ್ದೇ ಆಗಿದ್ರೆ ಇದರಲ್ಲಿ ಎರಡು ನಿಮಗೆ ಕ್ಲಿಷ್ಟಕರ ಪದ ಕೇಳಿಸುತ್ತೆ. ಯಾವುದು? ಪರಬ್ರಹ್ಮನೆಂದು, ಅಂದ್ರೆ ಪರಬ್ರಹ್ಮ ಅಂತಾರೆ. ಯಾವುದನ್ನು ಕಾಣದೊಡ ಮಳ್ತೀಮ್ ಅಂತ ಇದೆಯಲ್ಲ, ಕಾಣದೊಡ ಮಳ್ತೀಮ್ ಅನ್ನು ವಿಭಾಗಿಸಿದಾಗ ಅಳ್ತಿ ಎಂದು ಸಿಗುತ್ತದೆ. ಅಳ್ತಿ ಪದದ ಅರ್ಥ ಪ್ರೀತಿ ಎಂದು. ಈಗ ಎರಡನೇ ಕಗ್ಗದ ಕ್ಲಿಷ್ಟಕರ ಪದಕ್ಕೆ ಹೋಗೋಣ. ಜಡ ಎಂದರೆ ಚೇತನವಲ್ಲದ, ಒಳನೆರೆ, ಒಳಗೆ ತುಂಬು, ಅಳವಡು, ಒಳಪಡು ಅಥವಾ ವಶವಾಗು, ಮಣಿ, ನಮಿಸು. ಸೊ ಇಲ್ಲಿಗೆ ನಮ್ಮ ಕ್ಲಿಷ್ಟಕರ ಪದಗಳ ಅರ್ಥದ ಸೆಗ್ಮೆಂಟ್ ಮುಗಿದಿದೆ. ಈ ನಮ್ಮ ಸಂಚಿಕೆಯನ್ನು ಮುಗಿಸುತ್ತಾ ನಾಳೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ, ಮತ್ತೆರಡು ಕಗ್ಗ ಹಾಗೂ ಹೊಸ ಸುಭಾಷಿತದೊಂದಿಗೆ. ಅಲ್ಲಿವರೆಗೂ ಮಾಸ್ಕ್ ಧರಿಸಿ, ವ್ಯಕ್ತಿಗತ ಅಂತರ ಕಾಪಾಡಿ, ನಿಮ್ಮ ಆರೋಗ್ಯ ನಿಮ್ಮ ವಿವೇಚನೆಯಲ್ಲಿದೆ. ಧನ್ಯವಾದಗಳು, ಶುಭ ದಿನ.